ಸೇಡಂ ಪಟ್ಟಣದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ರಥೋತ್ಸವ ಅದ್ದೂರಿಯಾಗಿ ಭಕ್ತ ಸಾಗರದ ನಡುವೆ ಜರುಗಿತು. ರಥಕ್ಕೆ ಸದಾಶಿವ ಸ್ವಾಮೀಜಿಗಳು ಪೂಜೆ ಸಲ್ಲಿಸಿ ಚಾಲನೆಯನ್ನ ನೀಡಿದ್ರು. ಇನ್ನು ರಥ ಬೀದಿಯಲ್ಲಿ ಸಾಗಿ ರಥೋತ್ಸವ ಅಗ್ಗಿಕಟ್ಟಿವರೆಗೂ ತಲುಪಿ ಮತ್ತೆ ಹಿಂದಿರುಗಿತು. ಈ ವೇಳೆ ಡೊಳ್ಳು ಕುಣಿತ, ಹಲಗೆ ವಾದನೆ, ನಂದಿಕೋಲು ಪ್ರದರ್ಶನ ಗಮನ ಸೆಳೆದವು. ಎಲ್ಲೆಡೆಯೂ ಶ್ರೀ ಕೊತ್ತಲ ಬಸವೇಶ್ವರ ಮಹಾರಾಜಕ್ಕೆ ಜೈ ಎಂದು ಜಯಘೋಷ ಕೂಗಿದ್ರು. ಜಾತ್ರೆ ರಥದ ದರ್ಶನ ಪಡೆಯಲು ಒಂದು ವಿವಿಧ ರಾಜ್ಯಗಳಿಂದ ಬಂದ ಜನಸಾಗರ ಸೇರಿತು. ಕಟ್ಟಡಗಳ ಮೇಲೆ ಕುಳಿತು ಜನಜಾತ್ರೆಯನ್ನು ಕಣ್ತುಂಬಿಕೊಂಡರು. ಉತ್ತುತ್ತು ಎಸೆದು ಭಕ್ತಿಭಾವ ಮೆರೆದರು.